ಓಲೆ ಬಿದ್ದೋಗ್ಬಿಟ್ಟಿತ್ತು, ಅದಕ್ಕೆ ಹುಡುಕ್ತಾ ಇದ್ದೆ. ಓ ಹೌದಾ, ಹಾಗಿದ್ರೆ ನಡಿ, ನಿಂಗೊಂದು ಸರ್ಪ್ರೈಸ್ ಇದೆ, ಬಾ. ಇಲ್ಲ, ನಂಗೆ ಕೆಲಸ ಇದೆ. ನಿನ್ ಕೆಲಸ ಎಲ್ಲ ಪಕ್ಕಕ್ಕಿಡು ಶಿವಾನಿ, ಬಾ ನನ್ ಜೊತೆ. ಎಲ್ಲಿಗೆ? ಪ್ರಶ್ನೆ ಮಾಡ್ಬೇಡ, ನಾನ್ ನಿನ್ ಗಂಡ. ಗಂಡ ಏನಾದ್ರು ಆರ್ಡರ್ ಮಾಡ್ತಿದ್ದಾನೆ ಅಂದ್ರೆ ಬರಬೇಕು ಅಷ್ಟೇ. ಬಾ. ಶಿವಾನಿ, ಇಲ್ಲಿ ಏನ್ ಮಾಡ್ತಿದ್ಯಾ? ಪ್ರೀತಮ್ ನಿಮ್ಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ. ಮಾಧು, ಪ್ರೀತಮ್ ಅವ್ರಿಗೆ ಇಷ್ಟಪಟ್ಟು ಡಿಶ್ ಮಾಡ್ತಾ ಇದ್ದೀನಿ, ಇದು ಮುಗಿದ ತಕ್ಷಣ ಹೋಗ್ತೀನಿ. ಓಹೋಹೋ, ಎಷ್ಟು ಪ್ರೀತಿ. ಹಾಂ, ಖಾರ ಸ್ವಲ್ಪ ಕಡಿಮೆ ಹಾಕು, ಅವನಿಗೆ ಇಷ್ಟ ಆಗಲ್ಲ. ಇದೇನಿದು, ಇಬ್ರು ಶಿವಾನಿ, ಇವಳು ಅಸ್ಲಿನೋ ಅವಳ ಅಸ್ಲಿನೋ? ಇವಳ ಕೈಯಲ್ಲಿ ನಾನಿಟ್ಟ ದೃಷ್ಟಿಬೊಟ್ಟು ಇದ್ರೆ ಇವಳಷ್ಟು, ಅವಳು ಇನ್ನೊಬ್ಬ ನಾಗಕನಿಗೆ. ಅದನ್ನ ಹಾಗೆ ಹೆಚ್ಚಬಾರ್ದು, ತೋರಿಸ್ತೀನಿ. ಹಾಗಿದ್ರೆ ಇವಳೇ ಅಸಲು.
ಸಲ ಸಿನಿಮಾ ಮಾಡ್ಬೋದು ಇದರಲ್ಲಿ. ಅಯ್ಯೋ ಅಮ್ಮ, ಕೊತ್ತಂಬರಿ ಬೇಕಿತ್ತಲ್ವ? ನಾನು ರಾಮಣ್ಣಂಗೆ ಹೇಳಿದ್ದೆ, ಹತ್ರ ಇಸ್ಕೊಂಡ್ಬಂದು. ಅಯ್ಯೋ ಅಮ್ಮ, ಎಷ್ಟೊಂದು ರಕ್ತ! ನಾನು ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ಬಂದು. ಬೇಡ ಬೇಡ, ನೀನು ಅಡುಗೆ ಮುಗಿಸು, ನನ್ನ ವಿಷಯ ಬಿಡು, ಬಾ ಕೂತ್ಕೋ. ಅಮ್ಮ ಎಷ್ಟೊಂದು ರಕ್ತ! ಬೇಡ ಬೇಡ, ನೀನು ಕೂತ್ಕೋ ನೋಡು, ಇದೆಲ್ಲ ಹೆಚ್ಚು, ನಾನು ನೋಡ್ತೀನಿ. ಕೂತ್ಕೋ ಕೂತ್ಕೋ. ನಾನು ಅನ್ಕೊಂಡಿರೋದು ಏನಾದರೂ ನಿಜ ಆದರೆ ಇಬ್ಬರು ನಾಗಕನ್ನಿಕೆಯರ ಆಟ ಮುಗೀತು. ಆಮೇಲೆ ಇವರಿಬ್ಬರನ್ನ ಆಟ ಆಡ್ಸೋಕ್ಕೆ ಪುಂಗಿ ಬೇಕಾಗಿರೋದಿಲ್ಲ, ಈ ಮಲ್ಲಿಕಾನೇ ಸಾಕು. ನಮ್ಮ ಮದುವೆ ಆಗಿ 6 ಮಂತ್ಸ್ ಆಯಿತು. ಅವಳಿಗೆ ಯಾವಾಗಲೂ ನೆನಪಿರೋ ಅಂತ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಶೋರ್ ಸರ್, ಕೂತ್ಕೊಂಡು. ಶಿವಾನಿ, ಒಂದು ನಿಮಿಷ, ಕಾಲ್ ಅಟೆಂಡ್ ಮಾಡಬೇಕು, ಅರ್ಜೆಂಟ್ ಇದೆ. ನೀನು ನೆಕ್ಲೆಸ್ ಸೆಲೆಕ್ಟ್ ಮಾಡ್ಕೊ. ತಗೊಳ್ಳಿ ಮೇಡಮ್. ಬೇಡ. ಮೇಡಮ್, ಇದು ಲೇಟೆಸ್ಟ್ ಡಿಸೈನ್ ಬಂದಿದೆ ನೋಡಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಇದನ್ನ ಪ್ಯಾಕ್ ಮಾಡಿ. ಸರ್, ನಿಮ್ಮ ಜೊತೆ ಬಂದಿರೋ ಅವರೇ ಬೇರೆ, ಅಲ್ಲಿ ಕೂತಿರೋರೇ ಬೇರೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಏನು ಮಾತಾಡ್ತಿದ್ದೀರಾ ನೀವು? ನಾನು ಬಂದಿದ್ದು ಅವ್ರ ಜೊತೆನೆ, ಹೋಗೋದು ಅವ್ರ ಜೊತೆನೆ. ನೀವು ಸಮಾಧಾನವಾಗಿರಿ, ನಡೀರಿ. ಶಿವಾನಿ, ನಿಂಗೆ ನೆಕ್ಲೆಸ್ ಇಷ್ಟ ಆಯ್ತಾ? ಸರಿ, ಹಾಗಿದ್ರೆ ನಾನು ಬಿಲ್ ಪೇ ಮಾಡ್ತೀನಿ.
ಎಂಥ ಪ್ರೀತಿ ಇದು. ಈ ಪ್ರೀತಿ ಈ ನಾಗಕನ್ನಿಕೆಯನ್ನ ಎಷ್ಟು ದುರ್ಬಲ ಮಾಡಿಬಿಡುತ್ತೆ ನೋಡು. ಪ್ರೀತಿ ಬಂದ್ರ ನನ್ ಸೊಸೆ ಕೇಳದೆಲ್ಲ ಕೊಡ್ಸಿದ್ಯಾ ನೀನು? ಅಮ್ಮ, ನಿನ್ ಸೊಸೆ ಏನು ಬೇಡ ಅಂತಿದ್ಲು, ಬಲವಂತ ಮಾಡಿ ನಾನೇ ಒಂದು ನೆಕ್ಲೆಸ್ ಕೊಡ್ಸಿದ್ದೀನಿ. ಅವಳಿಗೆ ನೀನ್ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು. ಏನಮ್ಮ? ನೀನು ನನ್ನ ಮಗನ್ನ ತುಂಬಾ ಪ್ರೀತಿಸ್ತೀಯಲ್ಲ, ಅಂದ್ರೆ ನೀನು ನನ್ನ ಮಗನ್ನ ಎಷ್ಟು ಪ್ರೀತಿಸ್ತೀಯ ನೋಡು. ನೀನು ಅವನ ಜೀವನದಲ್ಲಿ ಬಂದಾದ್ಮೇಲೆ ಅವನ್ ಎಷ್ಟು ಖುಷಿಯಾಗಿದ್ದಾನೆ ನೋಡು. ಇವತ್ತು ಸುತ್ತಾಡಿ ಬಂದಿದ್ದೀರಲ್ಲ, ನಗ್ನಗ್ತಾ ಇದ್ದಾನೆ. ಈ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು. ಹೋಗು ರೂಮ್ ಹೋಗು. ಪ್ರಸಾದ ತಗೋ, ಇವತ್ತು ಎರಡೆರಡು ಅಲ್ಲ, ಇವತ್ತು ನಾನು ಎರಡು ಸಲ ಪ್ರಸಾದ ತಿಂತೇನೆ. ಪ್ರೀತಮ್ ಅವ್ರು ಬಂದ್ರ, ಕಾರ್ ಸೌಂಡ್ ಕೇಳಿಸ್ತು ಅದಕ್ಕೆ. ಹೌದು, ರೂಮ್ಗೆ ಹೋಗಿದ್ದಾರೆ. ಸರಿ ಮಾ. ಶಿವಾನಿ ನಿಂತ್ಕೋ. ಬರೀ ಪ್ರಸಾದ ಕೊಡ್ತೀಯಾ, ಅಷ್ಟೆಲ್ಲ ಡಿಶ್ ಎಲ್ಲ ಮಾಡಿದ್ಯಾ, ಅದನ್ನ ಕೊಡಲ್ಲ? ಕೊಡು, ಇದನ್ನ ನಾನು ಕೊಡ್ತೇನೆ, ನೀನು ಹೋಗಿ ತಟ್ಟೆ ಎಲ್ಲ ರೆಡಿ ಮಾಡು. ನಾಗಮಣಿ ಕಥೆ ಪುಸ್ತಕ ಎಲ್ಲಿದೆ? ನನ್ನ ಹತ್ರ ಇದೆ, ಹುಷಾರಾಗಿ ತೆಗೆದಿಟ್ಟಿದ್ದೀನಿ. ಯಾಕೆ? ಆ ಪುಸ್ತಕ ನನಗೆ ಈಗಲೇ ಬೇಕು. ಸರಿ ಬನ್ನಿ. ನಾಗಮಣಿ ಪುಸ್ತಕನ ಹುಡುಕ್ತಾ ಇದೆ, ಇವತ್ ನನ್ನ ಕಣ್ಣೆದುರಿಗೆ ಆ ಪುಸ್ತಕ ಬರುತ್ತೆ. ಕತೆ ಪುಸ್ತಕ
ಮಾಡ್ತು ಮಲ್ಲಿಕಾ. ಆಫೀಸ್ ಅಕೌಂಟ್ ಫೈಲ್ಸ್ ಇದೆಯಲ್ಲ, ಆ ಫೈಲ್ ತಗೊಳ್ಳಿ. ನಿಮ್ಮ ಅಕೌಂಟ್ಸ್ ಫೈಲ್ ನೋಡೋ ವ್ಯವಧಾನ ನನಗಿಲ್ಲ, ಆ ನಾಗಮಣಿ ಕಥೆ ಪುಸ್ತಕ ಬೇಕಾಗಿರೋದು. ಅವರು 100 ಇಚ್ಛಾಧಾರಿ ನಾಗ ನಾಗಕನ್ನಿಕೆಯರನ್ನ ಬಲಿ ಕೊಟ್ಟ ಮೇಲೆ ಸಿದ್ಧಿ ಆಗುತ್ತಂತೆ.